ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. 15ನೇ ಶತಮಾನ. ಜುವಾನ್ ಮಾರ್ಟಿಸ್ ಅನ್ನೋ ಒಂದು ವ್ಯಕ್ತಿ ತನ್ನ ಕೊನೆಯ ಉಸಿರೆಳೆಯುವ ಆ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದು ಅಚ್ಚರಿಯನ್ನು ಮೂಡಿಸಿ ಹೋಗಿರ್ತಾರೆ. ಆ ಒಂದು ಅಚ್ಚರಿ ಏನು ಅಂತ ನೋಡಿದ್ರೆ, ಚಿನ್ನದ ನಗರಿ ಎಂಬ ಒಂದು ಅಚ್ಚರಿಯನ್ನು. ಸೊ ಚಿನ್ನದ ನಗರಿ ಅನ್ನೋದು ಈ ಒಂದು ಪ್ರಪಂಚದಲ್ಲಿದೆ. ಅಲ್ಲಿ ಬಾಳುವಂತ ಜನರು ಎಲ್ಲರೂ ಕೂಡ ಚಿನ್ನದ ಆಭರಣವನ್ನಲ್ಲೇ, ಒಂದು ಬಟ್ಟೆಯನ್ನು ತೊಡೋದಾಗ್ಲಿ, ಅವರು ಹಾಕೋ ಸ್ಲಿಪ್ಪರ್ ಅನ್ನು ಕೂಡ ಚಿನ್ನದಲ್ಲೇ ಮಾಡಿರ್ತಾರೆ. ಅಂಡ್ ಅಲ್ಲಿರುವ ಮಣ್ಣಲ್ಲಿ ಚಿನ್ನದ ಅಂಶ ತುಂಬಾನೇ ಇದೆ ಅಂತ ಹೇಳಿ ಅಚ್ಚರಿಯನ್ನು ಮೂಡಿಸಿ ಅವರ ಒಂದು ಕೊನೆಯ ಉಸಿರನ್ನು ಬಿಟ್ಟಿರ್ತಾರೆ. ಸೊ ಇದನ್ನು ಕೇಳಿದಂತ ಎಲ್ಲಾ ಒಂದು ದೇಶದ ಜನರಿಗೂ ಕೂಡ ತುಂಬಾನೇ ಅಚ್ಚರಿಯಾಗುತ್ತೆ. ಈ ಒಂದು ಪ್ರಪಂಚದಲ್ಲಿ ಇಂತಹ ಒಂದು ಚಿನ್ನದ ನಗರಿ ಇದೆಯಾ, ಅಲ್ಲಿ ಹರಿಯುವ ನೀರನ್ನು ಕೂಡ ಚಿನ್ನವನ್ನು ತೆಗಿಬಹುದು ಅಂತ ಇಂಥ ಒಂದು ಅಚ್ಚರಿಯನ್ನು ಕೇಳಿ ಎಲ್ಲರೂ ಶಾಕ್ ಆಗಿ ಹಲವಾರು ಜನರು ಇದನ್ನು ಸರ್ಚ್ ಮಾಡೋಕ್ಕೋಸ್ಕರ ಹೋಗ್ತಾ ಇರ್ತಾರೆ, ಚಿನ್ನದ ಬೇಟೆಯಲ್ಲಿ ತೊಡಗಿಕೊಳ್ತಾರೆ. ಹಲವಾರು ಸ್ಪ್ಯಾನಿಷ್ ವೀರರು ಇದಕ್ಕೆ ಬಲಿಯಾಗ್ತಾರೆ. ಸೊ ಹಾಗೆ ಚಿನ್ನವನ್ನು ಹುಡುಕೊಂಡು ಹೋದಂತ ಸ್ಪ್ಯಾನಿಷ್ ಸೋಲ್ಜರ್ಸ್ಗೆ ಏನಾಯ್ತು, ಆ ಒಂದು ಚಿನ್ನದ ಬೇಟೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವ್ದೆಲ್ಲ ಅಡೆತಡೆಗಳನ್ನು ಆ ಒಂದು ಸ್ಪ್ಯಾನಿಷ್ ವೀರರು ಫೇಸ್ ಮಾಡಿದ್ರು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದೇ ತರ ಜುವಾನ್ ಮಾರ್ಟಿಸ್ ಅವರು ಕೊನೆಯ ಉಸಿರಲ್ಲಿರುವಾಗ ಒಂದು ಚಿನ್ನದ ನಗರಿಯ ಒಂದು ಹೆಸರನ್ನು ಹೇಳಿ ಹೋಗ್ತಾರೆ. ಆ ಒಂದು ಹೆಸರೇ ಎಲ್ ಡೊರಾಡೋ. ಸೊ ಈ ಒಂದು ಎಲ್ ಡೊರಾಡೋದ ಒಂದು ಕಥೆಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಎಲ್ಲರ ಜೊತೆ ನನ್ನ ಜೊತೆನೂ ಟ್ರಾವೆಲ್ ಮಾಡ್ತಾ ಬನ್ನಿ. ಸೊ ಹಾಗೆ ನಿಮಗೆ ಈ ಕಥೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳ್ತಾ ನಾವು ವಿಡಿಯೋದೊಳಗೆ ಹೋಗೋಣ. ಸೊ ವಿಡಿಯೋದೊಳಗೆ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ ಡೊರಾಡೋ, ಈ ಒಂದು ಎಲ್ ಡೊರಾಡೋ ಅನ್ನೋ ಒಂದು ನೇಮ್ ನಿಜವಾದ ನೇಮ್ ಅಲ್ಲ. ಎಲ್ ಆಂಬ್ರೋ ಡೊರಾಡೋ ಅನ್ನೋದೇ ಆ ಒಂದು ಎಲ್ ಡೊರಾಡೋನ ನಿಜವಾದ ಹೆಸರು ಅಂತ ಹೇಳಬೇಕು. ಸೊ ಎಲ್ ಆಂಬ್ರೋ ಡೊರಾಡೋ ಅಂದ್ರೆ ಚಿನ್ನದ ಮನುಷ್ಯ ಅನ್ನೋ ಒಂದು ಪದವಾದ ಅರ್ಥವನ್ನು ಕೊಡುತ್ತೆ. ಸೊ ಈ ಒಂದು ಅರ್ಥವನ್ನು ಆ ಒಂದು ನಗರದ ಹೆಸರನ್ನು ಯಾರು ಇಟ್ಟಿದ್ದು ಅಂತ ನೋಡಿದ್ರೆ ಈ ಒಂದು ಜುವಾನ್ ಮಾರ್ಟಿಸೆ. ಸೊ ಈ ಒಂದು ಜುವಾನ್ ಮಾರ್ಟಿಸ್ ಅವರು ಇಟ್ಟ ನಂತರ ಹಲವಾರು ಜನರು ಈ ಒಂದು ಚಿನ್ನದ ಬೇಟೆಗೆ ಹೊರಡ್ತಾರೆ. ಸೊ ಹಾಗೇನೆ 16ನೇ ಶತಮಾನದಲ್ಲಿ ಒಂದು ದೇಶದ ಚಿನ್ನದಲ್ಲೇ ಆ ಒಂದು ದೇಶದ ಪಾವರ್ಟಿ ಲೈನ್ ಅನ್ನು ಘನತೆಯನ್ನು ನೋಡ್ತಾ ಇದ್ರು. ಸೊ ಇದಕ್ಕೋಸ್ಕರ ಎಲ್ಲಾ ದೇಶದಲ್ಲೂ ಕೂಡ ಈ ಒಂದು ಚಿನ್ನದ ಬೇಟೆ ಆಗಲಿ, ಚಿನ್ನವನ್ನು ಕಳವುತನ ಮಾಡೋದಾಗ್ಲಿ, ಚಿನ್ನವನ್ನು ಬೇರೆ ದೇಶದಿಂದ ಕದ್ದು ತರೋದಾಗಿ ಮಾಡ್ತಾ ಇದ್ರು. ಸೊ ಅದರಲ್ಲಿ ತುಂಬಾನೇ ಹೆಸರುವಾಸಿಯಾಗಿದ್ದಂತ ಒಂದು ಸ್ಪ್ಯಾನಿಷ್ ದೇಶದ ಸೋಲ್ಜರ್ಸ್ ತುಂಬಾನೇ ಎಲ್ಲಾ ದೇಶದಲ್ಲಿ ಲೂಟಿ ಮಾಡಿ ಚಿನ್ನವನ್ನೆಲ್ಲ ಸಂಗ್ರಹಣೆ ಮಾಡ್ತಾ ಇದ್ರು. ಹಾಗೆ ಚಿನ್ನದ ಬೇಟೆಯನ್ನು ಮಾಡ್ತಾ ಮಾಡ್ತಾ 16ನೇ ಸೆಂಚುರಿಯಲ್ಲಿ 1580 ಎರಾಲ್ ಕಾರ್ಟೆಸ್ ಅನ್ನೋ ಒಂದು ವ್ಯಕ್ತಿ ಚಿನ್ನದ ಒಂದು ಬೇಟೆಗೆ ಈ ಒಂದು ನಗರದ ಅಂಶಗಳನ್ನು ತಿಳ್ಕೊಂಡು ಚಿನ್ನದ ಬೇಟೆಗೆ ಹೊರಡ್ತಾನೆ. ಸೊ ಹಾಗೆ ಹೊರಡ್ಬೇಕಾದ್ರೆ ಹಲವಾರು ಸ್ಪ್ಯಾನಿಷ್ ವೀರರುಗಳನ್ನು ತನ್ನವರ ಜೊತೆ ಕರ್ಕೊಂಡು ಹೋಗ್ತಾನೆ. ಅಂಡ್ ಅದೇ ತರ ಅಷ್ಟು ಜನರ ಜೊತೆ ಹೋಗುವಾಗ ಇವನು ಹಲವಾರು ಅಡೆತಡೆಗಳನ್ನು ಫೇಸ್ ಮಾಡ್ತಾನೆ. ಸೊ ಸೌತ್ ಅಮೆರಿಕದ ಕಾಡುಗಳಲ್ಲಿ ಇವನ ಪಯಣ ತೊಡಗುತ್ತೆ. ಅಲ್ಲಿ ನಡೆಯುವಂತ ಹಲವಾರು ವಿಚಿತ್ರಕರವಾದ ಚಿನ್ನದ ಒಂದು ಕಲೆಕ್ಷನ್ ಹೊಂದಿರುವಂತ ಹಲವಾರು ಜನಾಂಗಗಳನ್ನು ಇವನು ಹುಡುಕ್ತಾನೆ. ಸೊ ಹಾಗೆ ಹುಡುಕಿ ಕೊನೆಗೆ ಸಿಕ್ಕಿದಂತ ಒಂದು ಜನಾಂಗನೇ ಆಸ್ಟಿಕ್ ಜನಾಂಗ ಅನ್ನೋರು. ಸೊ ಈ ಆಸ್ಟಿಕ್ ಜನಾಂಗದವರೊಂದಿಗೆ ಇವನು ತುಂಬಾನೇ ಕ್ಲೋಸ್ ಆಗಿರ್ತಾನೆ. ಸೊ ಆಸ್ಟಿಕ್ ಜನಾಂಗದವರು ಈ ಒಂದು ಸ್ಪ್ಯಾನಿಷ್ ವೀರರುಗಳು ಬಂದ ತಕ್ಷಣ ಅವರನ್ನು ತುಂಬಾನೇ ಅತ್ಯದ್ಭುತವಾಗಿ ಚಿನ್ನಗಳನ್ನು ಕೊಟ್ಟು ವೆಲ್ಕಮ್ ಮಾಡ್ಕೋತಾರೆ ತನ್ನ ತುಂಬಾ ಖುಷಿಯಿಂದಾಗಿ. ಸೊ ತದನಂತರ ಗೊತ್ತಾಗುತ್ತೆ ಆಸ್ಟಿಕ್ ಜನಾಂಗದವರಿಗೆ ಈ ಒಂದು ಸ್ಪ್ಯಾನಿಷ್ ವೀರರುಗಳು ಬಂದಿದ್ದು ನಮ್ಮನ್ನು ನೋಡೋದಕ್ಕೋಸ್ಕರ ಅಲ್ಲ, ನಮ್ಮ ಜೊತೆ ಇರುವ ಚಿನ್ನವನ್ನು ಕಳವು ಮಾಡೋದಕ್ಕೋಸ್ಕರ ಅಂತ ಹೇಳಿ. ಸೊ ಇದನ್ನು ಅರಿತಂತ ಆಸ್ಟಿಕ್ ಜನಾಂಗದವರು ಅಲ್ಲಿದ್ದಂತ 68 ಸ್ಪ್ಯಾನಿಷ್ ವೀರರುಗಳನ್ನು ಎರಡಾ ಬಿರಿಯಾಗಿ ಹೊಡೆದು ಸಾಯಿಸ್ತಾರೆ. ಇದಾದ ನಂತರ ಆ ಒಂದು ಕಾರ್ಟೆಸ್ ಅನ್ನೋ ಒಂದು ವ್ಯಕ್ತಿ ತುಂಬಾನೇ ಕೋಪಗೊಂಡು ಅಲ್ಲಿಂದ ಹಿಂತಿರುಗಿ ಹೋಗ್ಬಿಡ್ತಾನೆ. ಅದಾದ ನಂತರ 2 ವರ್ಷದ ನಂತರ ಆ ಒಂದು ಜಾಗಕ್ಕೆ ಬರ್ತಾನೆ ರಿವೆಂಜ್ ತಗೊಳ್ಳೋದಕ್ಕೋಸ್ಕರ. ಆ 3000 ವರ್ಷಗಳ ಹಿಂದೆಯಿಂದ ಬದುಕ್ತಿದ್ದಂತ ಆ ಒಂದು ಆಸ್ತಿಕ್ ಜನಾಂಗದ ಮಕ್ಕಳನ್ನು ಎಲ್ಲರನ್ನು ಕೂಡ ಹೊಡೆದು ಸಾಯಿಸ್ತಾನೆ, ಕರುಣೆ ಇಲ್ಲದಂತೆ. ಸೊ ಇದಾದ ನಂತರ ಅವರಿಗೆ ಹಲವಾರು ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇಲ್ಲ. ಸೊ ಅವನು ಆ ಒಂದು ಜಾಗದಿಂದ ಹೊರಟು ಬಿಡ್ತಾನೆ, ಇನ್ಮೇಲೆ ನನ್ನಿಂದ ಆ ಸರ್ವೈವ್ ಮಾಡಕ್ ಆಗಲ್ಲ ಅಂತ ಹೇಳಿ. ಇದಾದ ನಂತರ ಈ ಒಂದು ಚಿನ್ನದ ಬೇಟೆಯನ್ನು ಕಾರ್ಟೆಸ್ ಪಿಜಾರೋ ಅನ್ನೋ ಒಂದು ವ್ಯಕ್ತಿ, ಸ್ಪ್ಯಾನಿಷ್ ವ್ಯಕ್ತಿ, 1580 ಸ್ಟಾರ್ಟ್ ಮಾಡ್ತಾನೆ. ಸೊ ಈ ಒಂದು ಕಾರ್ಟೆಸ್ ಪಿಜಾರೋ ಅನ್ನೋ ಒಂದು ವ್ಯಕ್ತಿ ತುಂಬಾನೇ ಒಂದು ಕ್ರೂರನಾದಂತ ಒಂದು ವ್ಯಕ್ತಿ ಅಂತ ಹೇಳ್ಬೇಕು. ಯಾಕಂದ್ರೆ ತುಂಬಾ ಜನರನ್ನು ಇವನು ಅವನ ಒಂದು ಹಿಸ್ಟ್ರಿಯಲ್ಲಿ ಕೊಲೆ ಮಾಡಿದ್ದಾನೆ. ಅಂಡ್ ಯಾವುದೇ ತರಹದ ಒಂದು ವ್ಯಕ್ತಿ ಆದ್ರೂ ಕೂಡ ಅವರನ್ನು ಕರುಣೆ ಇಲ್ಲದಂತೆ ಸಾಯಿಸುವಂತ ಒಂದು ವ್ಯಕ್ತಿ ಆಗಿದ್ದ. ಸೊ ಇವನು ಹಾಗೆ ಹೋಗ್ತಾ ಸೌತ್ ಅಮೆರಿಕದ ಒಂದು ಕಾಡುಗಳಲ್ಲಿ ಆ ಒಂದು ಇಂಕಾ ಟ್ರೈಬ್ ಅನ್ನೋ ಒಂದು ಹೊಸ ಜನಾಂಗವನ್ನು ಕಂಡುಹಿಡಿತಾನೆ. ಸೊ ಆ ಒಂದು ಇಂಕಾ ಜನರು ಕೂಡ ತುಂಬಾ
ಮುಗ್ಧರಾದಂಥ ಒಂದು ಜನರು ಇವನನ್ನು ಹೇಗೆ ಆ ಫಸ್ಟ್ ಇದ್ದಂಥ ಒಂದು ಸ್ಪ್ಯಾನಿಷ್ ವೀರನನ್ನು ಹೇಗೆ ಬರಮಾಡಿಕೊಂಡ್ರು ಹಾಗೆ ಈ ಒಂದು ಪಿಸಾರನವನ್ನು ಕೂಡ ಅವರು ಬರಮಾಡಿಕೊಡ್ತಾರೆ. ಸೊ ಚಿನ್ನವನ್ನು ಕೊಟ್ಟು ಸಂತೋಷದಿಂದ ಬರಮಾಡಿಕೊಡ್ತಾರೆ. ಬಟ್ ಅವನಿಗೆ ಗೊತ್ತಿಲ್ಲ ಇವನು ಹುಡ್ಕೊಂಬಂದಿದ್ದು ಚಿನ್ನವನ್ನು ಅಂತ. ಸೊ ಈ ಕಾರ್ಟಸ್ ಪಿಸಾರೋ ಏನು ಮಾಡ್ತಾನೆ ಅಂತ ನೋಡಿದ್ರೆ 168 ಸ್ಪ್ಯಾನಿಷ್ ವೀರರು ಇದ್ದಂಥ ಪಡೆಯಿಂದ 5,000 ಜನ ಇನ್ಕಾ ಟ್ರೈಬ್ ಜನಾಂಗದ ಮಕ್ಕಳನ್ನು ಕೊಲೆ ಮಾಡ್ತಾನೆ. ಆ್ಯಂಡ್ ಅಲ್ಲಿನ ಒಂದು ನಾಯಕನನ್ನು ಸೆರೆ ಹಿಡಿತಾನೆ. ಸೆರೆ ಹಿಡಿದು ಎಲ್ಲರ ಜೊತೆನೂ ಬೆದರಿಕೆ ಇಟ್ಟುಬಿಟ್ಟು ಅಲ್ಲಿದ್ದ ಜನಾಂಗವನ್ನು ಎಲ್ಲ ಕೂಡ ಕೈದಿಗಳನ್ನಾಗಿ ಮಾಡ್ತಾನೆ. ಆ್ಯಂಡ್ ಆ ಒಂದು ನಾಯಕನನ್ನು ಬಿಡಬೇಕಾದ್ರೆ ನಿಮ್ಮಲ್ಲಿರುವ ಎಲ್ಲ ಚಿನ್ನಗಳನ್ನು ನನಗೆ ಕೊಡಿ ಅಂತ ಹೇಳಿ ಒಂದು ಡಿಮ್ಯಾಂಡ್ ಅನ್ನು ಕೊಡ್ತಾನೆ. ಇದೇ ಇದನ್ನು ಅರಿತುಕೊಳ್ಳೋದಕ್ಕಾಗದೆ ಆ ಒಂದು ಜನಾಂಗದ ಮಕ್ಕಳು ಎಲ್ಲರೂ ಕೂಡ ಅವರ ಮನೆಯಲ್ಲಿದ್ದಂಥ ಚಿನ್ನದ ರಾಶಿಯನ್ನು ತಂದು ಪಿಸಾರೋನ ಕಾಲಿನ ಕೆಳಗಡೆ ಇಡ್ತಾರೆ. ಸೊ ಇದೇ ಥರ 8 ತನಕ ಅಲ್ಲಿ ಆ ಒಂದು ಜನಾಂಗದ ಕೈಯಿಂದ ಪಿಸಾರೋ ಅನ್ನೋ ಒಂದು ವ್ಯಕ್ತಿ ಕೊಲ್ಲೆ ಹೊಡಿತಾನೆ ಅಷ್ಟು ಚಿನ್ನಗಳನ್ನು. ಇದಾದ ನಂತರ ಆ ಒಂದು ನಾಯಕನನ್ನು ಸೆರೆ ಹಿಡಿದು ನಾಯಕನನ್ನು ಕೇಳ್ತಾನೆ, ನನಗೆ ನೀವು ಆ ಆಸ್ಟಿಕ್ ಜನಾಂಗ ಮತ್ತು ಇನ್ಕಾ ಟ್ರೈಬ್ಸ್ಗೆ ಎಲ್ಲಿಂದ ನೀವು ಚಿನ್ನವನ್ನು ತೆಗಿತಾ ಇದ್ರಿ, ಆ ಒಂದು ಸತ್ಯವನ್ನು ನನಗೆ ಹೇಳಿ ನಾನು ನಿಮ್ಮನ್ನ ಬಿಟ್ಬಿಡ್ತೀನಿ ಅಂತ ಒಂದು ವಿಷಯವನ್ನು ಹೇಳ್ತಾನೆ. ಸೊ ಇದನ್ನು ನಂಬಿದಂಥ ಒಂದು ನಾಯಕ ಇನ್ಕಾ ಟ್ರೈಬ್ ಇವರು ಹೋದ್ರೇನೆ ಇನ್ನು ಮುಂದೆ ಬರೋಕ್ಕಾಗೋದಂತ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಒಂದು ಕಥೆಯನ್ನು ಹೇಳ್ತಾರೆ. ಇಲ್ಲೇ ನಿಜವಾದ ಒಂದು ಎಲ್ ಡೊರಾಡೋ ಅನ್ನೋ ಒಂದು ಹೆಸರು ಕೇಳಿ ಬರುತ್ತೆ. ಸೊ ಈ ಎಲ್ ಡೊರಾಡೋ ಅನ್ನೋ ಒಂದು ನಗರ ಮುಸ್ಕಿನ್ ಟ್ರೈಬ್ ಇರುವಂತ ಒಂದು ಟ್ರೈಬ್ ಅಂತೆ. ಸೊ ಅಲ್ಲಿ ಇವರು ಎಲ್ಲಿಂದ ಈ ಗೋಲ್ಡ್ ಅನ್ನು ಕನೆಕ್ಟ್ ಮಾಡ್ತಾ ಇದ್ರು ಅಂತ ನೋಡಿದ್ರೆ ಆ ಅಮೆಝಾನ್ ಕಾಡುಗಳನ್ನ ಆ ಒಂದು ನದಿಗಳಲ್ಲಿ ಬರ್ತಾ ಇದ್ದಂತ ಚಿನ್ನವನ್ನು ಈ ಎರಡು ಜನಾಂಗದವರು ಕಲೆಕ್ಟ್ ಮಾಡಿ ಇಟ್ಕೋತಿದ್ರಂತೆ. ಅಂಡ್ ಅದೇ ತರ ಈ ಮುಸ್ಕಿನ್ ಟ್ರೈಬ್ ಅವರು ತುಂಬಾನೇ ಚಿನ್ನದ ನಗರಿಯಲ್ಲಿರುವಂತ ಜನರು. ಸೊ ಈ ಒಂದು ಜನರು ಎಲ್ಲಾ ಒಂದು ಚಿನ್ನವನ್ನು ಕೂಡ ತನ್ನ ಆಡಂಬರಕ್ಕೋಸ್ಕರ ಬಳಸುವುದಿಲ್ಲ. ಈ ಚಿನ್ನವನ್ನೆಲ್ಲ ಒಂದು ದೇವರ ಒಂದು ಕಾಣಿಕೆ ಅಂತ ಬಳಸ್ಕೋತಾ ಇದ್ರಂತೆ. ಆ್ಯಂಡ್ ಅದೇ ಥರ ಚಿನ್ನದ ವ್ಯಾಲ್ಯೂನೇ ಆ ಒಂದು ಜನಾಂಗದವ್ರಿಗೆ ಗೊತ್ತಿರಲಿಲ್ಲ ಅಂತೆ. ಸೊ ಅವರು ಒಂದು ಚಿನ್ನವನ್ನು ಎಲ್ಲ ಕಡೆಯೂ ಬಳಸ್ತಾ ಇದ್ರಂತೆ. ಸೊ ಅದೇ ಥರ ಅಲ್ಲಿನ ಒಂದು ನಾಯಕನನ್ನು ದ್ವೀಪ ಅಂತ ಕರೀತಾರಂತೆ. ಸೊ ಈ ಒಂದು ನಾಯಕನನ್ನು ಸೆಲೆಕ್ಟ್ ಮಾಡುವಾಗ ಆ ಒಂದು ನಾಯಕನಿಗೆ ತುಂಬಾ ಒಂದು ಕಠಿಣವಾದ ಒಂದು ಸವಾಲನ್ನು ಕೊಡ್ತಾರಂತೆ. ಸೊ ಆ ನಾಯಕನನ್ನು ಡ್ರೆಸ್ ಆಗಿ ಎಲ್ಲವನ್ನು ಬಿಚ್ಚಿ ಒಂದು ಗುಹೆ ಒಳಗೆ ಕಳಿಸ್ಬಿಡ್ತಾರಂತೆ. ಆ ಒಂದು 5 ಕಾಲ ಆ ನಾಯಕ ಆ ಒಂದು ಗುಹೆ ಒಳಗೆ ಇರ್ತಾನಂತೆ. ಯಾವುದೇ ಊಟ ನೀರು ಇಲ್ಲದೆ 5 ಕಾಲ ಆ ಒಂದು ಗುಹೆಯಲ್ಲಿದ್ದು ಹೊರಬಂದ್ರೆ ಆ ಒಂದು ನಾಯಕನನ್ನು ಆ ಒಂದು ವ್ಯಕ್ತಿಯನ್ನು ನಾಯಕನಾಗಿ ಅವರು ಮಾಡ್ತಾರಂತೆ. ಸೊ ಆ ಒಂದು ನಾಯಕನಾಗಿ ಮಾಡೋ ಒಂದು ಆಚರಣೆಯಲ್ಲೇ ಈ ಒಂದು ನಾಯಕನಿಗೆ ಚಿನ್ನವನ್ನು ಎಲ್ಲ ಕೂಡ ಮೈಯಿಂದ ಅಲಂಕಾರ ಮಾಡ್ಕೋತಾರಂತೆ. ಮೈಯಲ್ಲಿ ಎಲ್ಲವೂ ಕೂಡ ಚಿನ್ನವೇ ಆಗಿರುತ್ತಂತೆ. ಸೊ ಹಾಗೆ ಈ ಒಂದು ನಾಯಕನನ್ನು ಗುದ್ದಗುದಿ ಅನ್ನೋ ಒಂದು ನದಿಗೆ ಕರ್ಕೊಂಡೋಗಿ ಅಲ್ಲಿ ಮುಳುಗ ಕೇಳ್ತಾರಂತೆ. ಸೊ ಹೀಗೆ ನಾಯಕನನ್ನು ಮುಳುಗಿಸುವಾಗ ಆ ನಾಯಕ ಹಡಗಿನಿಂದ ಇಳಿದು ಆ ಒಂದು ನದಿಯೊಳಗೆ ಮುಳುಗ್ತಾರಂತೆ, ಆ ಒಂದು ಕೆರೆಯೊಳಗೆ ಮುಳುಗ್ತಾರಂತೆ. ಸೊ ಆ ಕೆರೆಯೊಳಗೆ ಮುಳುಗುವಾಗ ಪಕ್ಕದಲ್ಲಿ ಸುತ್ತ ನಿಂತಿರುವಂತಹ ಮುಸ್ಕಿನ್ ಟ್ರೈಬ್ ಅವರು ಬಂದು ಎಲ್ಲ ಚಿನ್ನಗಳನ್ನು ಕೂಡ ಆ ಒಂದು ನದಿಯೊಳಗೆ ಎತ್ತಿ ಎಸಿತಾರಂತೆ. ಸೊ ಈ ತರ ಬಂದಂತ ಒಂದು ಚಿನ್ನಗಳನ್ನೇ ಈ ಆಸ್ಟ್ರಿಂಗ್ ಮತ್ತು ಇನ್ಕಾ ಟ್ರೈಬ್ ಅವರು ಕಲೆಕ್ಟ್ ಮಾಡಿ ಇಟ್ಕೋತಾ ಇದ್ದಂತ ಈ ಒಂದು ಕಥೆಯಲ್ಲಿ ಗೊತ್ತಾಗುತ್ತೆ. ಇದಾದ ನಂತರ ಹಲವಾರು ವರ್ಷಗಳ ಕಾಲ ಪಿಸಾರೋ ಬಂದ್ಬಿಟ್ಟು ತುಂಬಾನೇ ಹುಡುಕ್ತಾನೆ. ಬಟ್ ಅವನಿಗೆ ಯಾವುದೇ ಒಂದು ನಗರದ ಸುಳಿವಾಗ್ಲಿ ಇಲ್ಲ ನದಿಯ ಸುಳಿವಾಗ್ಲಿ ಎಲ್ಲೂ ಕೂಡ ಸಿಗದೆ ಕಾರಣ ಆ ಒಂದು ಚಿನ್ನದ ಬೇಟೆಯನ್ನು ಕೈ ಬಿಡ್ತಾನೆ. ಕೊನೆಯದಾಗಿ ಗುಂತಾರೋ ಪಿಸಾರೋ ಅನ್ನೋದು ಸ್ಪೇನ್ ವೀರ ಬರ್ತಾನೆ. ಸೊ ಅವನ ಜೊತೆ 1,000 ಜನರನ್ನು ಕರ್ಕೊಂಡ್ ಬರ್ತಾನೆ ಈ ಒಂದು ಚಿನ್ನದ ಬೇಟೆಗೋಸ್ಕರ. ಬಟ್ ಯಾರು ಕೂಡ ಹಿಂತಿರುಗಿಲ್ಲ ಅನ್ನೋದೇ ಒಂದು ಬೇಸರದ ಸಂಗತಿ ಹೇಳ್ಬೇಕು. ಅಂಡ್ ಅದೇ ತರ 1,000 ವೀರರು ಆ ಅಮೆಝಾನ್ ರೈನ್ ಫಾರೆಸ್ಟ್ ಅಲ್ಲಿ ಎಲ್ಲರೂ ಕೂಡ ಕಳೆದು ಹೋಗ್ತಾರೆ, ಒಬ್ರು ಕೂಡ ಬದುಕಿರಲಿಲ್ಲ ಅಂತ ಆ ಒಂದು ವರದಿಯಲ್ಲಿ ಬರುತ್ತೆ. ಸೊ ಇದಾದ ನಂತರ ಗುಂತಾರೋ ಪಿಸಾರೋ ಬಂದ್ಬಿಟ್ಟು ಆ ಒಂದು ನದಿಯನ್ನು ಆ ಒಂದು ಲೇಖನ್ನು ಗುದ್ದವಿದ ಅನ್ನೋ ಒಂದು ಲೇಖನ್ನು ಕಂಡು ಹಿಡಿದೆ ಸತ್ತೋಗಿರ್ತಾನೆ, ಆ ಒಂದು ಸುಳಿವುಗಳನ್ನು ಬಿಟ್ಟು ಕೂಡ ಹೋಗಿರ್ತಾನೆ. ಸೊ ಇದಾದ ನಂತರ ಬಂದಂತ ಒಂದು ವ್ಯಕ್ತಿನೇ ತುಂಬಾ ಫೇಮಸ್ ಆದಂತ ಒಂದು ವ್ಯಕ್ತಿ ಅಂತ ಹೇಳ್ಬೇಕು. ಸೊ ಇವರೇ ವಾಲ್ಟರ್ ರೆಡ್ಡಿಕ್ ಅನ್ನೋರು. ಸೊ ಈ ಒಂದು ವಾಲ್ಟರ್ ರೆಡ್ಡಿಕ್ ಅನ್ನೋರು ಈ ಒಂದು ಅಮೆಝಾನ್ ಕಾಡನ್ನು 6,500 ಉದ್ದ ಇರುವ ನದಿಯನ್ನು ಕ್ರಮಿಸ್ತಾರೆ. ಸೊ ಆ ಒಂದು ಅಮೆಝಾನ್ ನ ಇಡೀ ಆ ಒಂದು ಚಿತ್ರವನ್ನು ಮ್ಯಾಪ್ ಆಗಿ ಬಳಸ್ಕೋತಾರೆ, ಬರೀ 2 ಸಲಿಸುತ್ತಿದ್ದಕ್ಕೆ. ಸೊ ಈ ತರ ಸುತ್ತವಾಗನೇ ಅವರು ಒಂದು ಅಮೆಝಾನ್ ನದಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದಿನ ಸೊ ಅಲ್ಲಿನ ಒಂದು ಮಹಿಳೆಯರಿದ್ದಂಥ ಒಂದು ವೀರಾಂಗನೆಯನ್ನು ನೋಡ್ತಾರೆ. ಹಲವಾರು ಜನರು ಮಹಿಳೆಯರು ಇರ್ತಾರೆ. ಸೊ ಆ ಒಂದು ಆ ಸೋಲ್ಜರ್ಸ್ ಬಂದ್ಬಿಟ್ಟು ಇವ್ರನ್ನ ಆ ಒಂದು ಜನಾಂಗ ಬಂದ್ಬಿಟ್ಟು ಈ ಒಂದು ವಾಲ್ಟರ್ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಆ ಥರ ಅವರ ಹೆಸರು ನೋಡಿದರೆ ಅಮೆಝಾನ್ಸ್ ಅಂತ. ಸೊ ಅಮೆಝಾನ್ಸ್ ಅಂತ ಇರೋದಕ್ಕೆ ಆ ಮಹಿಳೆ ವನಿತಾಂಗರಿಯರಿಗೆ ಆ ಒಂದು ಕಾಡಿನಲ್ಲಿ ಆ ಒಂದು ನದಿಗೆ ಅಮೆಝಾನ್ ಅನ್ನೋ ಒಂದು ಹೆಸರು ಕೂಡ ಬಂದಿದೆ ಅಂತ ತಿಳ್ಕೊಳ್ಳಿ. ಇದಾದ ನಂತರ ಲೊಸೋರೋ ಫಾಂಟೆ ಅನ್ನೋ ಈ ಒಂದು ಚಿನ್ನದ ಬೇಟೆಗೆ ಹೊರಡ್ತಾನೆ. ಆ ಇರುವ ಒಂದು ಸುಳಿವುಗಳಿಂದ
ಆ ಒಂದು ಲೇಕ್ ಗುದ್ದವಿದ ಲೇಕ್ ಅನ್ನು ಕಂಡುಹಿಡಿದು ಅಲ್ಲಿನ ಒಂದು ಆವಾಗಿನ ಕಾಲದಲ್ಲಿ 16th century ಆ ಒಂದು ಲೇಕ್ ಅನ್ನು ಅಲ್ಲಿದ್ದಂತಹ ಜನಾಂಗದವರ ಜೊತೆ ಬಕೆಟ್ ಅಲ್ಲಿ 3 ತಿಂಗಳಿಂದ ಆ ಒಂದು ಲೇಕ್ ಅನ್ನು ಕ್ಲೀನ್ ಮಾಡಿಸ್ತಾರಂತೆ. ಸೊ ಅಷ್ಟು ಕ್ಲೀನ್ ಮಾಡಿದ್ರು ಕೂಡ 3 ಮೀಟರ್ ತನಕ ಮಾತ್ರ ನೀರು ಇಲ್ದಿದ್ದು. ಸೊ ಆ ಒಂದು ನೀರು ಇಲ್ಲದಂತ ಒಂದು ಸ್ಥಳದಲ್ಲಿ ಇದ್ದಂತ $100,000 ತನಕ ಚಿನ್ನದ ವಸ್ತುಗಳು ಆಭರಣಗಳು ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಇದಾದ ನಂತರ ಬಿಸ್ನೆಸ್ ಮ್ಯಾನ್ ಬಂದ್ಬಿಟ್ಟು ಆ ಒಂದು ಚಿನ್ನದ ಆ ಒಂದು ಲೇಕ್ ಅನ್ನು 20 ಮೀಟರ್ ತನಕ ಒಂದು ಮಿಷಿನ್ ಇಟ್ಬಿಟ್ಟು ನೀರನ್ನ ಎತ್ತುತ್ತಾನೆ. ಸೊ ಅವಾಗಿನ ಕಾಲದಲ್ಲಿ ಅವಾಗ ಅವನಿಗೆ ಆ ಒಂದು ಬಿಸ್ನೆಸ್ ಮ್ಯಾನ್ ಸಿಕ್ಕಿದಂತ ಒಂದು ಆಭರಣಗಳ ಮೌಲ್ಯ $400,000. ಸೊ ಇದಾದ ನಂತರ 300 ವರ್ಷಗಳ ನಂತರ ಆ ಒಂದು ಲೇಕ್ ಅನ್ನು ಕ್ಲೀನ್ ಮಾಡೋಕ್ಕೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಬಂದು ಕ್ಲೀನ್ ಮಾಡ್ತವೆ. ಕೊನೆಗೂ ಸಿಕ್ಕಿದ್ದು ಆ ಒಂದು ನದಿಯಿಂದ $600 ಅಷ್ಟು ಅಂತ ಒಂದು ಚಿನ್ನದ ಮೌಲ್ಯವನ್ನು ಗಳಿಸ್ತಾರೆ. ಸೊ ಇದರಿಂದನೇ ಗೊತ್ತಾಗುತ್ತೆ ಎಲ್ ಡೊರಾಡೋ ಅನ್ನೋ ಒಂದು ನಗರ ಚಿನ್ನದ ನಗರ ಇದ್ದಿದೆ. ಆ ಒಂದು ನಗರದಲ್ಲಿ ಹಲವಾರು ಜನರು ವಾಸ ಮಾಡಿದ್ದಾರೆ. ಬಟ್ ಇಲ್ಲಿ ತನಕ ಆ ನದಿಯನ್ನು ಕಂಡುಹಿಡಿದಂಥ ಎಲ್ಲರಿಗೂ ಆ ಒಂದು ಎಲ್ ಡೊರಾಡೋ ಅನ್ನೋ ಒಂದು ಮಾಯ ನಗರವನ್ನು ಯಾರಿಂದನೂ ಕೂಡ ಕಂಡುಹಿಡಿಯೋಕ್ಕಾಗಲಿಲ್ಲ. ಅದಕ್ಕೆ ಹೋಗುವಂಥ ದಾರಿಯನ್ನು ಕೂಡ ಯಾರಿಂದನೂ ಕಂಡುಹಿಡಿಯೋಕ್ಕಾಗಿಲ್ಲ ಅಂತ ಅನ್ನೋದೇ ನಿಜ. ಆ್ಯಂಡ್ ಇದೇ ಥರ ಆ ಒಂದು ಎಲ್ ಡೊರಾಡೋ ಅನ್ನೋ ನಗರವನ್ನು ನೋಡಿದ್ದು ಒಬ್ಬರೇ ಒಬ್ರು ಅಂತ ಹೇಳ್ತಿದ್ದಾರೆ. ಸೊ ಅವರೇ ನಾವು ವಿಡಿಯೋದ ಫಸ್ಟಲ್ಲಿ ನೋಡಿದಂಥ ಜುವಾನ್ ಮಾರ್ಟಿಸ್. ಸೊ ಈ ಒಂದು ಜುವಾನ್ ಮಾರ್ಟಿಸ್ ಅವರು ತನ್ನ ಒಂದು ಸೋಲ್ಜರ್ಸ್ ಜೊತೆ ಹೋಗ್ತಾ ಇರ್ಬೇಕಾದ್ರೆ ಇವರು ದಾರಿ ತಪ್ಪಿ ಒಬ್ಬರೇ ಒಂದು ಬೋಟಲ್ಲಿ ಸಪ್ರೇಟ್ ಆಗಿಬಿಡ್ತಾರಂತೆ. ಆ ಒಂದು ಸಮಯದಲ್ಲಿ ಊಟ ಇಲ್ಲದೆ ತುಂಬ ನಿತ್ರಾಣನಾಗಿ ಮಲ್ಕೊಂಡು ಎದ್ಬಿಡ್ತಾರಂತೆ, ಆ ಬೋಟಲ್ಲೇ ಬಂದ್ಬಿಡ್ತಾರಂತೆ. ಸೊ ಅವಾಗ ಇವರು ಎದ್ದು ನೋಡ್ಬೇಕಾದ್ರೆ ಇವರನ್ನು ಒಂದು ಜನಾಂಗದವರು ಕಾಪಾಡ್ತಾ ಇರ್ತಾರಂತೆ. ಅವರ ಬಾಡಿ ಪೂರ್ತಿ ಕೂಡ ಚಿನ್ನದಿಂದ ಅಲಂಕಾರ ಮಾಡಿತ್ತಂತೆ. ಸೊ ಈ ಒಂದು ಚಿನ್ನ ಅವರನ್ನು ಒಂದು ಕಣ್ಣು ಮುಚ್ಚಿ ಆ ಒಂದು ಚಿನ್ನದ ನಗರಿಗೆ ಕರ್ಕೊಂಡು ಹೋಗ್ತಾರಂತೆ. ಇವ್ರಿಗೆ ಎಲ್ಲಿ ಹೋಗ್ತಿದ್ದೀನಿ ಅಂತ ಇಲ್ಲಿ ತನಕ ಗೊತ್ತಾಗಿಲ್ಲ. ಆ ಥರ ಹೋಗ್ತಾ ಇರಬೇಕಾದ್ರೆ ಆ ಒಂದು ಚಿನ್ನದ ನಗರಿಗೆ ಹೋಗಿ ಕಣ್ಣು ಬೀಸ್ತಾರಂತೆ. ಈ ಒಂದು ಜುವಾನ್ ಮಾರ್ಟಿಸ್ ಅವರಿಗೆ ಆ ಒಂದು ವಿಷಯವನ್ನು ನೋಡಿ ನಂಬಕ್ಕೂ ಕೂಡ ಆಗಲಿಲ್ಲಂತೆ. ಅಲ್ಲಿನ ಜನರು ಎಲ್ಲರೂ ಕೂಡ ತುಂಬಾ ಸಂತೋಷವಾಗಿದ್ದರಂತೆ. ಎಲ್ಲರೂ ಕೂಡ ಚಿನ್ನವನ್ನು ಮಾತ್ರ ವಿಯರ್ ಮಾಡಿದ್ರಂತೆ ಆಭರಣವಾಗಿ. ಆ್ಯಂಡ್ ಅದೇ ಥರ ಅಲ್ಲಿನ ಮಣ್ಣಲ್ಲೂ ಕೂಡ ಚಿನ್ನದ ಒಂದು ಕಣಗಳನ್ನು ನೋಡಿದ್ರಂತೆ. ಹಾಗೆ ಆ ಒಂದು ನಗರದ ಒಂದು ಚಿನ್ನದವನ್ನು ನೋಡಿದ ಜುವಾನ್ ಮಾರ್ಟಿಸ್ ಅವರು ಹೇಳಿದ್ರು ಈ ಒಂದು ಪ್ರಪಂಚವನ್ನೇ ಅದರಿಂದ ಆಳ್ಬೋದು, ಆ ಚಿನ್ನದಿಂದ ಅಷ್ಟು ಚಿನ್ನವನ್ನು ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ಥರ 7 ತಿಂಗಳ ತನಕ ಆ ಒಂದು ಚಿನ್ನದ ನಗರಿಯಲ್ಲಿ ಅವರು ವಾಸ ಮಾಡಿದ್ರಂತೆ. ಸೊ ಕೊನೆಗೂ ಅವರ ಒಂದು ಇಷ್ಟದ ಪ್ರಕಾರ ನಾನು ನನ್ನ ಮನೆಗೆ ಹೋಗಬೇಕು ಅಂತ ಕೇಳಿದ್ರಿಂದ ಸೊ ಈ ಒಂದು ಜುವಾನ್ ಮಾರ್ಟಿಸ್ ಅವ್ರನ್ನ ಕಣ್ಣು ಮುಚ್ಚಿ ಕರ್ಕೊಂಬಂದು ಅವ್ರನ್ನ ಆ ಒಂದು ಬೋಟಲ್ಲೇ ಕಳಿಸ್ಕೊಟ್ಬಿಡ್ತಾರಂತೆ. ಸೊ ಇದಾದ ನಂತರ ಅವರ ಮಗನನ್ನು ಕಳಿಸ್ತಾರೆ ಚಿನ್ನದ ಬೇಟೆಗೋಸ್ಕರ ನೋಡ್ಕೊಂಬ ಆ ಪ್ಲೇಸ್ನ ಅಂತ. ಬಟ್ ಅವರ ಮಗನ ತಲೆ ಮಾತ್ರ ಹಿಂತಿರುಗಿ ಬರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಇದೇ ಥರ ಈ ಒಂದು ಕಥೆಯಲ್ಲಿ ಹಲವಾರು ಅಚ್ಚರಿಗಳು ಇದ್ರು ಕೂಡ ನಂಬೋಕ್ಕಾಗದಂಥ ವಿಷಯಗಳು ಕೂಡ ಇದೆ, ನಂಬುವಂಥ ವಿಷಯಗಳು ಕೂಡ ಇದೆ. ಆ್ಯಂಡ್ ಅದೇ ಥರ ಈ ಒಂದು ಬ್ರೆಜಿಲಿಯನ್ ಆ ಒಂದು ಸಮೀಪದಲ್ಲಿ ಬರುವಂಥ ಬೊಲಿವಿಯಾ ಆಗಿರ್ಬೋದು, ಸೌತ್ ಅಮೇರಿಕನ್ ಕಾಡುಗಳಾಗಿರ್ಬೋದು, ಅಮೆಝನ್ ರೈನ್ ಫಾರೆಸ್ಟ್ಗಳಾಗಿರ್ಬೋದು, ಸೊ ಈ ಥರ ಒಂದು ಆ ಒಂದು ಕಂಟ್ರೀಸಲ್ಲಿ ಏನೋ ಒಂದು ಅಡಗಿದೆ ಅಂತ ಖಂಡಿತವಾಗ್ಲೂ ಗೊತ್ತಾಗ್ತಿದೆ ಇದರಲ್ಲೇ. ಬಟ್ ಆ ಒಂದು ಮಾಯ ನಗರ ಇಲ್ಲಿವರೆಗೂ ಎಲ್ಲೂ ಕೂಡ ಯಾರಿಂದ ಕೂಡ ಕಂಡುಹಿಡಿಯೋಕ್ಕೆ ಆಗಲಿಲ್ಲ ಅನ್ನೋದೇ ನಿಜ. ಆ ಒಂದು ಗುದ್ದವಿದ ಅನ್ನೋ ಒಂದು ಲೇಕ್ ನಿಜವಾಗಿ ಕಂಡುಹಿಡಿದಿದ್ದಾರೆ. ಆ ಒಂದು ಮಾಯ ನಗರ ಈ ಪ್ರಪಂಚದಲ್ಲಿ ಖಂಡಿತವಾಗ್ಲೂ ಇದೆ. ಬಟ್ ಅದು ಎಲ್ಲಿದೆ ಅನ್ನೋದು ಒಂದು ದಿನ ಗೊತ್ತಾಗ್ಬೋದು, ಸೊ ಗೊತ್ತಾಗ್ಬೋದೇನೆ ಇರ್ಬೋದು. ಸೊ ತರ್ಕಕ್ಕೆ ನಿಲುಕೋದು 1000 ವಿಷಯಗಳಿದೆ, ಅದರಲ್ಲಿ ಈ ಒಂದು ವಿಷಯನೂ ಕೂಡ ಇದೆ ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಅದೇ ಥರ ಹಲವಾರು ಆಭರಣಗಳು ಕೂಡ ಆ ಒಂದು ಬ್ರೆಜಿಲಿಯನ್ ಕಾಡುಗಳು, ಸೌತ್ ಅಮೆರಿಕದ ಕಾಡುಗಳಿಂದ ಸಿಕ್ಕಿದೆ ಅಂತ ಇವತ್ತಿನ ತರಕ್ಕೆ ಹೇಳ್ತಾ ಇದ್ದಾರೆ. ಸೊ ಈ ವಿಡಿಯೋ ಎಲ್ಲರಿಗೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ನಿಮಗೆ ಇಷ್ಟ ಆಗಿದ್ರೆ ಈ ಥರ ಒಂದು ವಿಡಿಯೋಗಳನ್ನು ಯಾರು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಸೊ ಅವರಿಗೆ ಶೇರ್ ಮಾಡಿ. ಆ್ಯಂಡ್ ಅದೇ ಥರ ಕಮೆಂಟಲ್ಲಿ ನೀವು ಮೆನ್ಷನ್ ಮಾಡಿ ನಿಮಗೆ ಇಷ್ಟು ಚಿನ್ನ ಏನಾದರೂ ಸಿಕ್ಕಿದರೆ, ಈ ನಗರಕ್ಕೆ ಒಂದು ಹೋಗೋ ಒಂದು ಚಾನ್ಸ್ ಸಿಕ್ಕಿದರೆ, ನೀವು ಬೇಟೆಯಾಡೋಕ್ಕೆ ಚಿನ್ನವನ್ನು ಬೇಟೆಯಾಡೋಕ್ಕೆ ರೆಡಿ ಆಗಿದ್ದೀರಾ ಅನ್ನೋದು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಆ ಒಂದು ಚಿನ್ನ ಸಿಕ್ಕಿದರೆ ಏನು ಮಾಡ್ತೀರಾ ಅನ್ನೋದು ಕೂಡ ನನಗೆ ಹೇಳಿ ನಾನು ತಿಳ್ಕೋತೀನಿ. ಆ್ಯಂಡ್ ಈ ವಿಡಿಯೋ ಇಂಟ್ರೆಸ್ಟ್ ಆಗಿತ್ತು ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ಆಂಟಿ ಲಿಟ್ಸ್ ಮೇ ಅಜಿತ್ ಟೇಕ್ ಕೇರ್ ಆಫ್ ಯು ಆಲ್, ಸ್ಪ್ರೆಡ್ ಲವ್, ಬಾಯ್ ಬಾಯ್.